ಲೋಕಸಭಾ ಚುನಾವಣೆ ಪ್ರಾಮಾಣಿಕವಾಗಿ ನಡೀಬೇಕು, ಸಂವಿಧಾನಬದ್ಧವಾಗಿ ಚುನಾವಣೆ ನಡೀಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ಚುನಾವಣೆಗಳು ಅಂತ ಹೇಳಿದ್ರೆ ವ್ಯಾಪಾರ ಆಗಿದೆ, ಒಂದು ರೀತಿ ಹರಾಜಾಗಿದೆ. ಇದು ನೋಡಿದಾಗ ಚುನಾವಣೆ ವ್ಯವಸ್ಥೆಯೇ ಹದಗೆಟ್ಟೋಗಿದೆ ದೇಶದಲ್ಲಿ. ಕರ್ನಾಟಕದಲ್ಲೂ ಅದೇ ಪರಿಸ್ಥಿತಿ. ಕರ್ನಾಟಕದಲ್ಲಿ ಜಾತಿ ಹಣ ಎರಡೇ, ಇನ್ಯಾವುದೂ ಗಣನೆಗೆ ಇಲ್ಲವೇ ಇಲ್ಲ. ಆ ಪರಿಸ್ಥಿತಿ ನಿರ್ಣಯ ಆಗಿದೆ. ಇದರಿಂದ ಬಹಳ ಅತ್ಯಂತ ಗಂಭೀರವಾದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಮತ್ತು ಲೋಕಸಭೆಯಲ್ಲಿ ಕರ್ನಾಟಕದಿಂದ ಹೋದಂಥ ಯಾವೊಬ್ಬ ಸದಸ್ಯ ರಾಜ್ಯದ ಬಗ್ಗೆ ಮಾತಾಡಲೇ ಇಲ್ಲ. 5 ವರ್ಷ ಮೌನವಾಗಿ ಇದ್ದಂಥ ವ್ಯಕ್ತಿಗಳು ಮತ್ತೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್, JDS, BJP 3 ಪಕ್ಷಗಳು ಜಾತಿಯ ಆಧಾರದ ಮೇಲೆ ಚುನಾವಣೆಯನ್ನು ನಡೆಸ್ತಾ ಇದ್ದಾರೆ. ಇದು ಗಂಭೀರವಾದಂಥ ಪರಿಸ್ಥಿತಿ. ಇವತ್ತು 70 ಲಕ್ಷ ರೂಪಾಯಿ ಒಂದು ಲೋಕಸಭೆಗೆ ಅಂತ ನಿರ್ಧಾರ ಮಾಡಿದ್ದಾರೆ. 70 ಕೋಟಿ ಖರ್ಚು ಮಾಡುವ ವ್ಯವಸ್ಥೆಗಳು ತೀರ್ಮಾನ ಆಗಿದೆ. ಆದ್ದರಿಂದ ಇದೊಂಥರ ನಾಚಿಕ್ಗೇಡು, ಸರಿಯಾದ ಪರಿಸ್ಥಿತಿ ಇಲ್ಲ. ಬೆಂಗಳೂರಿನಲ್ಲಿ ನೋಡಿದ್ರೆ, ಕರ್ನಾಟಕದಲ್ಲಿ ನೋಡಿ, ಸುಮಾರು 1 ತಿಂಗಳಿಂದ ನಡೀತಾ ಇರತಕ್ಕಂಥದ್ದು ಜಾತಿಯ ರಾಜಕಾರಣ. ಇದು ಬದಲಾವಣೆ ಆಗಬೇಕು, ಪ್ರಾಮಾಣಿಕವಾಗಿ ಚುನಾವಣೆ ನಡೀಬೇಕು. ನಾನು ಈ ಬಗ್ಗೆ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ನಾನು 5 ಬಾರಿ ಅಸೆಂಬ್ಲಿಯಲ್ಲಿದ್ದವನು, ಸುಮಾರು 67ರಿಂದ. ನಾನು ಗೆಲುವಿಗಿಂತ ಹೆಚ್ಚಾಗಿ ಸೋಲನ್ನೇ ಭಾಳ ಕಂಡಿದ್ದೀವಿ. ಆದರೂ ನನ್ನ ಪ್ರಾಮಾಣಿಕತೆಗೇನು ಧಕ್ಕೆ ಆಗಿಲ್ಲ. ಆ ದೃಷ್ಟಿಯಿಂದ ಇವತ್ತು ಕರ್ನಾಟಕದಿಂದ ಹೋದಂಥ ಯಾರು ಲೋಕಸಭೆಯಲ್ಲಿ ಕರ್ನಾಟಕದ ಪರವಾಗಿ, ಮಹದಾಯಿ ಇರ್ಬೋದು, ಮೇಕೆದಾಟು ಇರ್ಬೋದು, ಕಾವೇರಿ ಇರ್ಬೋದು, ಯಾವುದೇ ಸಮಸ್ಯೆ ಬಗ್ಗೆ ಮಾತನಾಡಿಲ್ಲ. ನಾವು ಮಾತನಾಡೋದು ಚಳುವಳಿ 11 ಬಾರಿ ಕರ್ನಾಟಕ ಬಂದ್ ಮಾಡಿದ್ದೇವೆ. ಈ ಸಾರಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಬೆಂಗಳೂರಿನಿಂದ. ಎಲ್ಲಿ ನಿಲ್ತೀನಿ, ಹೇಗೆ ನಿಲ್ತೀನಿ ಅಂತೇಳಿ 2-3 ದಿವಸದಲ್ಲಿ ತಮಗೆ ತಿಳಿಸ್ತೀನಿ. ನಮಸ್ಕಾರ.